ಬಿಯಲ್ಲಿರುವ ಮುಸ್ಲಿಮರ ಮೀಸಲಾತಿಗೆ ಕತ್ತರಿ ಪ್ರಯೋಗ ಮಾಡಿ ಒಕ್ಕಲಿಗರಿಗೆ ಹಾಗೂ ವೀರಶೈವ ಲಿಂಗಾಯತರಿಗೆ ಹಂಚಿಕೆ ಮಾಡಿರುವ ರಾಜ್ಯ ಸಚಿವ ಸಂಪುಟದ ನಿರ್ಧಾರಕ್ಕೆ ಮುಸ್ಲಿಂ ಸಮುದಾಯ ತೀವ್ರ ಖಂಡನೆ ವ್ಯಕ್ತಪಡಿಸಿದೆ. ಈ ಮೊದಲು ಇದ್ದಂತೆ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ನೀಡಬೇಕೆಂದು ಒತ್ತಾಯಿಸಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಾರ್ಯಕರ್ತರು ಮಡಿಕೇರಿಯ ಇಂದಿರಾ ಗಾಂಧಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಬಿಜೆಪಿ ಸರ್ಕಾರ ಮೀಸಲಾತಿಯನ್ನು ತೆಗೆದು ಹಾಕಿರೋದು ಸರಿಯಲ್ಲ ಎಂದು ಅವರು ಘೋಷಣೆಗಳನ್ನು ಕೂಗಿದರು. नगरसभा सदस्य अमीन मुहिसिन अल्पसंख्यातरिगे मीसलातियन्नु कित्तुकोंडु मत्तोंदु समुदायक्के नीडिरोदु सरियल्ल एंदु खंडिसिदरु. अल्पसंख्यातरु इतरे वर्गगळंते तीरा शोचनीय स्थितियल्लिद्दारे. ಅವರಿಗೆ ಧರ್ಮಾಧಾರಿತ ಮೀಸಲಾತಿ ನೀಡಬಾರದು ಎಂದು ರದ್ದು ಮಾಡಿರೋದು ಸರಿಯಾದ ಕ್ರಮವಲ್ಲ. ಕೂಡಲೇ ಈ ಮೊದಲು ಇದ್ದಂತೆ ಮೀಸಲಾತಿ ನೀಡಬೇಕೆಂದು ಒತ್ತಾಯಿಸಿದರು. ಬಿಜೆಪಿ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಎರಡೂ ಕಡೆಯಲ್ಲೂ ಎಲ್ಲಾ ಕ್ಷೇತ್ರದಲ್ಲೂ ವಿಫಲವಾಗಿದೆ. ಮಹಿಳೆಯರಿಗೆ ರಕ್ಷಣೆ ನೀಡುವುದು ತುಳಿತಕ್ಕೆ ಒಳಗಾದವರಿಗೆ ರಕ್ಷಣೆ ನೀಡುವಲ್ಲೂ ಸೋತಿದೆ ಎಂದು ಅಮೀನ್ ಮುಹಿಸಿನ್ ಹೇಳಿದರು. ಮನುಷ್ಯನಿಗೆ ಇರತಕ್ಕಂತಹ ಮೂಲ ಸೌಕರ್ಯಗಳನ್ನು ಕೊಟ್ಟಿಲ್ಲ, ಅವರ ಉದ್ಯೋಗ ಕೊಡಲಿಲ್ಲ, ಸಾಮಾಜಿಕವಾಗಿ ಅಭಿವೃದ್ಧಿ ಮಾಡಲಿಲ್ಲ, ಮಹಿಳೆ ರಕ್ಷಣೆಗಳಿಲ್ಲ. ಈ ದೃಷ್ಟಿಕೋನದಿಂದ ಭಾಜಪ ಸರ್ಕಾರ ಸಂಪೂರ್ಣ ವಿಫಲ ಅಭಿವೃದ್ಧಿಯನ್ನ ಕಂಡಿರತಕ್ಕಂತ ಹಿನ್ನೆಲೆಯಲ್ಲಿ ಭಾವೈಕ್ಯತೆ ಕೆರೆಸತಕ್ಕಂತ ಈ ಗಳಿಗೆನ ಬಹಳ ಗಂಟಾಘೋಷವಾಗಿ ನಾವು ವಿರೋಧಿಸುತ್ತೇವೆ. ಈ ಕಾರಣದಿಂದ ಮುಂಬರತಕ್ಕಂತ ಚುನಾವಣೆಯಲ್ಲಿ ಬಹಳ ಕೆಟ್ಟ ಪರಿಸ್ಥಿತಿಯನ್ನ ಭಾರತೀಯ ಜನತಾ ಪಾರ್ಟಿ ಕಾಣಲಿದೆ. ಜನರು ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ಸ್ಥಾನಗಳನ್ನು ಗಿಟ್ಟಿಸಿಕೊಟ್ರೆ ಈ ಬಿಜೆಪಿ ಭಾರತೀಯ ಜನತಾ ಪಾರ್ಟಿಗೆ ಯಾವ ರೀತಿಯಲ್ಲಿ ಉತ್ತರ ಕೊಡಬೇಕು ಆ ರೀತಿಯಲ್ಲಿ ವಿಧಾನಸಭೆಗಳಲ್ಲಿ ನೇರವಾಗಿ ಉತ್ತರ ಕೊಡಲಿಕ್ಕೆ ನಾವು ಸಜ್ಜಾಗಿದ್ದೇವೆ ಹೇಳ್ತಕ್ಕಂತ ಮಾತನ್ನ ಹೇಳ್ತಾ ಇದನ್ನ ಬಹಳ ಪ್ರತಿಭಟನೆಯಲ್ಲಿ ಪಕ್ಷದ ಮುಖಂಡರಾದ ಅಬ್ದುಲ್ ಅಡ್ಕರ್, ಬಶೀರ್, ಮನ್ಸೂರ್ ಅಲಿ, ರಿಜ್ವಾನ್ ಇತರರು ಇದ್ದರು.